ಹಲೋ ಎವ್ರಿವನ್, ವೆಲ್ಕಮ್ ಟು ಅವರ್ ಚಾನಲ್. ಸೊ ಇವತ್ತು ನಾನು ಸಬ್ಬಸ್ಗಿನ ಯೂಸ್ ಮಾಡಿಬಿಟ್ಟು ಪಲ್ಯನ ಮಾಡ್ತಾ ಇದ್ದೀನಿ. ಸೊ ಇದಕ್ಕೆ ಬೇಕಾಗಿರುವಂಥ ಪದಾರ್ಥಗಳು, ನಾವು ಒಂದು ಕಟ್ಟಷ್ಟು ಸಬ್ಬಸ್ಗಿ ಸೊಪ್ಪನ್ನು ಚೆನ್ನಾಗಿ ಕ್ಲೀನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಒಂದು ಬೌಲಷ್ಟು ನಾನು ತೊಗರಿಬೇಳೆನ ಒನ್ ಅವರ್ ನೆನೆಯಿಟ್ಟು ಇಟ್ಕೊಂಡಿದ್ದೀನಿ. ಮತ್ತು ಇದಕ್ಕೆ ಬೇಕಾಗಿರುವಂಥ ಪದಾರ್ಥಗಳು, ಸಬ್ಬಸ್ಗಿ ಸೊಪ್ಪನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಮತ್ತು ಒಂದು ಈರುಳ್ಳಿ, ಮತ್ತು ಒಂದು ಕಪ್ಪಷ್ಟು ತೊಗರಿಬೇಳೆ ನೆನೆಸಿಟ್ಟಿರುವಂಥ ತೊಗರಿಬೇಳೆ, ಮತ್ತು ಒಂದು ಕಟ್ಟಷ್ಟು ಬೆಳ್ಳುಳ್ಳಿ, ಸ್ವಲ್ಪ ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಸೊ ಬನ್ನಿ ಹಾಗಾದರೆ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ಸೊ ಒಂದು ಬೌಲಲ್ಲಿ ನಾನು ಎಣ್ಣೆ ಹಾಕ್ತಾ ಇದ್ದೀನಿ, ಒಂದು 3 ಟೇಬಲ್ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಹಾಕಿದಷ್ಟು ಇದು ಪಲ್ಯ ತುಂಬ ಟೇಸ್ಟ್ ಆಗುತ್ತೆ. ಸೊ ಇದನ್ನು ಎಣ್ಣೆಯಲ್ಲೇ ತಾಳಿಸ್ಬೇಕು, ಯಾವುದೇ ಥರದ ನೀರನ್ನು ಮಾತ್ರ ಯೂಸ್ ಮಾಡಲಿಕ್ಕೆ ಹೋಗಬೇಡಿ. ಸೊ ಇದು ಎಣ್ಣೆ ಕಾದಮೇಲೆ ನಾವು ಸ್ವಲ್ಪ ಇದಕ್ಕೆ ಜೀರಿಗೆ ಸೇರಿಸ್ಕೊಳ್ಳೋಣ. ಸೊ ಈ ಥರ ಸಬ್ಬಸ್ಗಿ ಸೊಪ್ಪನ್ನು ಪ್ರತಿನಿತ್ಯ ಮಾಡಿ ತಿನ್ನೋದ್ರಿಂದ, ಅಟ್ಲೀಸ್ಟ್ ವಾರದಲ್ಲಿ ಒಂದ್ಸತಿನಾದರೂ ಮಾಡ್ಕೊಂಡು ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ತುಂಬ ಪ್ರಯೋಜನಗಳಿವೆ ಏನು ಅನ್ನೋದನ್ನು ನಾನು ಕೊನೆಯಲ್ಲಿ ಹೇಳ್ತೀನಿ. ಇವಾಗ ಎಣ್ಣೆ ಕಾದಿದೆ, ಸೊ ಜೀರಿಗೆನೂ ಚೆನ್ನಾಗಿ ಫ್ರೈ ಆಗ್ತಾ ಇದೆ. ಸೊ ಜೀರಿಗೆ ಫ್ರೈ ಆದಮೇಲೆ ನಾವು ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿನ ಸೇರಿಸ್ಕೊಳ್ಳೋಣ. ಸೊ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಲಿಕ್ಕೆ ಹೋಗ್ಬಿಡಿ, ಟೇಸ್ಟ್ ಚೆನ್ನಾಗಿ ಬರಲ್ಲ. ಸೊ ಈ ಥರ ಬೆಳ್ಳುಳ್ಳಿನ ಪೊಳಕು ಮಾಡಿಟ್ಕೊಂಡು ಅದನ್ನು ಜಜ್ಜಿ ಹಾಕಿದರೆ ತುಂಬ ಟೇಸ್ಟ್ ಡಿಫ್ರೆಂಟ್ ಆಗಿರುತ್ತೆ. ಮತ್ತು ಇದಕ್ಕೆ ಹಸಿ ಮೆಣಸಿನ್ಕಾಯಿ ಸೇರಿಸ್ತಾ ಇದ್ದೀನಿ. ಸೊ ಇವಾಗ ಚೆನ್ನಾಗಿ ಫ್ರೈ ಆಗಿದೆ, ಎಣ್ಣೆಯಲ್ಲಿ ಹಸಿ ವಾಸನೆ ಹೋಗೋ ತನಕನೂ ಅದನ್ನು ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಬೇಕು. ಸೊ ಇವಾಗ ಒಂದು ಕಟ್ಟಷ್ಟು ನಾನು ಒಂದು ಈರುಳ್ಳಿ ತೊಗೊಂಡಿದ್ದೀನಿ. ಸೊ ಅದನ್ನು ಇವಾಗ ಸೇರಿಸ್ತಾ ಇದ್ದೀನಿ ನಾನು. ಸೊ ಈರುಳ್ಳಿನೂ ಅಷ್ಟೇ, ಸೊ ಚೆನ್ನಾಗಿ ಅದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು, ಅಂದರೆ ನಮಗೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಈ ಸಬ್ಬಸ್ಗಿ ಸೊಪ್ಪನ್ನು ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ತುಂಬ ಪ್ರಯೋಜನಗಳಿವೆ. ಒಂದು, ನಮಗೆ ಪ್ರೋಟೀನ್ ಸಿಗುತ್ತೆ, ವಿಟಮಿನ್ಸ್ ಸಿಗುತ್ತೆ, ಕ್ಯಾಲ್ಶಿಯಮ್ಸ್ ಎಲ್ಲ ಇರುತ್ತೆ. ಸೊ ಈ ಇಷ್ಟೆಲ್ಲ ಇರೋದ್ರಿಂದ ನಾವು ಅಟ್ಲೀಸ್ಟ್ ಇದನ್ನ ವಾರದಲ್ಲಿ ಒಂದು ಸತೆನೋ ಅಥವಾ 15 ಡೇಸಿಗೆ ಒಂದು ಸತೆನೋ ಈ ಥರ ಸೊಪ್ಪನ್ನು ಮಾಡ್ಕೊಂಡು ತಿಂದರೆ ಆ ದೇಹಕ್ಕೆ ತುಂಬ ಒಳ್ಳೆಯದು. ನಾನು ಇಲ್ಲಿ ಸ್ವಲ್ಪ ಉಪ್ಪು ಆ್ಯಡ್ ಮಾಡಿದ್ದೀನಿ. ಏನಕ್ಕೆ ಅಂತಂದರೆ ಈರುಳ್ಳಿ ನಮಗೆ ಬೇಗನೆ ಬೆಂದ್ಬಿಡುತ್ತೆ ಉಪ್ಪು ಹಾಕಿದರೆ. ಸೊ ಅದಕ್ಕೋಸ್ಕರ ನಾನು ಉಪ್ಪನ್ನು ಈರುಳ್ಳಿ ಜೊತೆ ಸ್ವಲ್ಪ ಆ್ಯಡ್ ಮಾಡಿದ್ದೀನಿ. ಇವಾಗ ತೊಳೆದಿಟ್ಟು ಕಟ್ ಮಾಡಿಟ್ಟಿರುವಂಥ ಸಬ್ಬಸ್ಗಿ ಸೊಪ್ಪನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಇವಾಗ. ಸೊ ಇದು ಸಹ ಎಣ್ಣೆಯಲ್ಲಿ ಚೆನ್ನಾಗಿ ಬೇಯಬೇಕು, ಅಂದ್ರೇ ನಮಗೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸೊ ನಾನು ಇಲ್ಲಿ ಒಂದು ಕಟ್ಟಷ್ಟು ಸಬ್ಬಸ್ಗಿ ಸೊಪ್ಪನ್ನು ತೊಗೊಂಡಿದ್ದೀನಿ. ಇದು ಇದು ಇಬ್ಬರಿಗೆ ಮಾತ್ರ ಆಗುವಷ್ಟು ಮಾತ್ರ ಪ್ರಮಾಣದಲ್ಲಿ ಪಲ್ಯ ಆಗುತ್ತೆ, ಯಾಕಂದರೆ ಎಣ್ಣೆಯಲ್ಲಿ ಹಾಕಿದ ಮೇಲೆ ಇದು ಫುಲ್ ಕರಗಿಬಿಡುತ್ತೆ. ನೋಡಿ, ಇವಾಗೂ ಸಹ ನಾನು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಎರಡನೇ ಲೇಯರ್ಗೆ. ಏನಕ್ಕೆ ಅಂದರೆ ಸ್ವಲ್ಪ ಟೇಸ್ಟ್ ಮಾತ್ರ ಡಿಫ್ರೆಂಟಾಗಿ ಈ ವಿಧಾನದಲ್ಲಿ ಮಾಡಿ ನೋಡಿ, ನಿಮಗೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಹಾಕ್ತಾ ಇದ್ದೀನಿ, ಸೊಪ್ಪಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪನ್ನು ಸೇರಿಸಿದ್ದೀನಿ ಇಲ್ಲಿ. ಅದು ಸೊಪ್ಪು ಚೆನ್ನಾಗಿ ಎಣ್ಣೆಯಲ್ಲಿ ಬೇಯಬೇಕು, ಅಲ್ಲೇ ತನಕ ಸ್ಟೀರ್ ಮಾಡ್ತಾ ಇರಿ. ಇವಾಗ ನಾನು ನೆನೆಸಿಟ್ಟಿರುವಂಥ ತೊಗರಿಬೇಳೆನ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ತೊಗರಿಬೇಳೆ ಮಾತ್ರ ಚೆನ್ನಾಗಿ ನೆನೆದಿರಬೇಕು. ಇದ್ರ ಬದಲು ನೀವು ಹೆಸರು ಕಾಳನ್ನು ಸಹ ಕುದಿಸ್ಬಿಟ್ಟು ಹಾಕ್ಬೋದು, ಅದು ಚೆನ್ನಾಗಾಗುತ್ತೆ ಟೇಸ್ಟು. ಬಟ್ ಅದಕ್ಕಿಂತ ಈ ಥರ ತೊಗರಿಬೇಳೆನ ಯೂಸ್ ಮಾಡೋದ್ರಿಂದ ಇದರ ಟೇಸ್ಟ್ ಮಾತ್ರ ಡಿಫ್ರೆಂಟ್ ಆಗಿರುತ್ತೆ, ಅದು ಚೆನ್ನಾಗಿರುತ್ತೆ. ಬಟ್ ಅದಕ್ಕಿಂತ ಕಂಪೇರ್ ಮಾಡಿದರೆ ಈ ಥರ ವಿಧಾನದಲ್ಲಿ ಮಾಡಿದರೆ ತುಂಬ ಟೇಸ್ಟಿಯಾಗಿರುತ್ತೆ. ಮತ್ತು ಇವಾಗ ರುಚಿಗೆ ತಕ್ಕಷ್ಟು ನಾನು ಸ್ವಲ್ಪ ಅರಿಶಿನ ಹಾಕ್ತಾ ಇದ್ದೀನಿ, ಮತ್ತು ಸ್ವಲ್ಪ ಗರಂ ಮಸಾಲ ಪೌಡರ್. ಮತ್ತು ಇಲ್ಲೂ ಸಹ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ. ಇಲ್ಲಿ ಕಾಳು ಹಾಕಿದ ಮೇಲೆ ಮತ್ತೊಂದು ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ. ಸೊ ಇಲ್ಲಿ ನಾನು 3 ಸರ್ತೆ ಉಪ್ಪು ಹಾಕಿದ್ದೀನಿ. ಒಂದು ಈರುಳ್ಳಿ ಬೇಯಬೇಕಾದ್ರೆ, ಮತ್ತು ಸೊಪ್ಪು ಬೇಯಿಸಬೇಕಾದ್ರೆ, ಕಾಳು ಬೇಯಿಸಬೇಕಾದ್ರೆ 3 ಸಪ್ರೇಟಾಗಿ ಉಪ್ಪನ್ನು ಸೇರಿಸಿದ್ದೀನಿ. ನೀವು ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಳಿ. ಸೊ ಇದು ಚೆನ್ನಾಗಿ ಎಣ್ಣೆಯಲ್ಲಿ ಕುದಿಬೇಕು, ನೀರು ಮಾತ್ರ ಹಚ್ಚಲಿಕ್ಕೆ ಹೋಗಬೇಡಿ. ನೀರು ಹಾಕಿದರೆ ಟೇಸ್ಟ್ ಚೆನ್ನಾಗಿ ಬರಲ್ಲ. ಸೊ ಇದನ್ನು ಒಂದಿಷ್ಟು 5 ನಿಮಿಷ ಇದನ್ನು
ಬೇಯಲಿಕ್ಕೆ ಬಿಟ್ಬಿಡೋಣ ಇವಾಗ, ಒಂದು ಸ್ವಲ್ಪ ಒಂದು ಕ್ಲೋಸ್ ಮಾಡಿಬಿಡಿ ಏನಾದರೂ ಒಂದು. ನೋಡಿ ಒಂದು 5 ನಿಮಿಷ ಆದಮೇಲೆ ಹೇಗಾಗಿದೆ ಅಂತ ನೋಡ್ಕೊಳ್ಳೋಣ ಇವಾಗ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಎಲ್ಲನೂ. ಸೊ ಈ ಥರ ಪಲ್ಯ ಮಾಡಿದರೆ ನಮಗೆ ಚಪಾತಿಯಲ್ಲಿ ರೊಟ್ಟಿ ಜೊತೆ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ನನಗೆ ಕಮೆಂಟ್ಸ್ ಹಾಕಿ. ಸೊ ಈ ಥರ ಸೊಪ್ಪಿನ ಪಲ್ಯ ಮಾಡಿ ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ತುಂಬ ಒಳ್ಳೆಯದು. ಸೊ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು.